ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ. ನಾನು ನಿಮ್ಮ ರಾಜು ಮೌರ್ಯ, ದಾವಣಗೆರೆ. ಕಳೆದ ಒಂದು ವರ್ಷದಿಂದ ನಿಮ್ಮ ಅಕ್ಷರ ಮೀಡಿಯಾ ಈ ರಾಜ್ಯದಲ್ಲಿ ಅಹಿಂದ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ನ್ಯಾಯ ಸಿಗಬೇಕು. 2018ರಲ್ಲಿ ಮೋಸದಿಂದ ಸಿದ್ದರಾಮಯ್ಯನವರನ್ನು ಸೋಲಿಸಿದ್ರು, ಅದರಿಂದ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ನರೇಂದ್ರ ಮೋದಿ ವರ್ಸಸ್ ಸಿದ್ದರಾಮಯ್ಯ ಇಬ್ಬರಲ್ಲಿ ಕಂಪೇರ್ ಮಾಡಿದ್ರೆ, ಆಡಳಿತ ಮತ್ತು ರಾಜಕೀಯದಲ್ಲಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರಿಗಿಂತ ಮೇಲೆ ಮಟ್ಟದಲ್ಲಿ ನಿಂತ್ಕೊಂತಾರೆ. ಸಿದ್ದರಾಮಯ್ಯನವರು ವರ್ಣದಲ್ಲಿ ನಿಂತರೂ ಸಹ ಸಿದ್ದರಾಮಯ್ಯನವರನ್ನು ಸೋಲ್ಸಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರು ವರ್ಣದಲ್ಲೇ ಸ್ಪರ್ಧೆ ಮಾಡಬೇಕು, ಕೋಲಾರ ಬೇಡ, ಬೇರೆ ಕಡೆ ಬೇಡ, ಯಾಕಂದ್ರೆ ಅಲ್ಲಿ ಅವ್ರ ಮಗ ನೋಡ್ಕೊಳ್ತಾರೆ, ಬೇರೆ ಕಡೆ ಅವರು ಪ್ರವಾಸ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ. ಅದರಂತೆ ಅಹಿಂದ ವರ್ಗಗಳು ಒಗ್ಗೂಡಬೇಕು. ಯಾಕೆ ಒಗ್ಗೂಡಬೇಕು? ಈ ಸಾರಿ ಅಹಿಂದ ವರ್ಗಗಳು ಒಗ್ಗೂಡದ ಹೋದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗದ ಹೋದ್ರೆ ಈ ವರ್ಗಗಳಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ, ಇಂತಹ ಬಹಳಷ್ಟು ವಿಚಾರಗಳನ್ನು ಚುನಾವಣೆಯ ಸಮಯದಲ್ಲಿ ಸಮೀಕ್ಷೆಗಳು ಹೇಳ್ತಾ ಇರುವಂತಹ ರೀತಿಯಲ್ಲಿ ಸಮೀಕ್ಷೆಗಳನ್ನ ಕಲೆ ಹಾಕಿ, ಮಾಹಿತಿಗಳನ್ನ ಕಲೆ ಹಾಕಿ 125ರಿಂದ 130 ಸ್ಥಾನಗಳವರೆಗೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಎನ್ನುವ ಸಮೀಕ್ಷೆಯನ್ನು ಸಹ ನಿಮ್ಮ ಅಕ್ಷರಯ ಮೀಡಿಯಾ ಮಾಡಿತ್ತು. ಅದರಂತೆ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನ ಗಳಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಎಂಬ ಅಕ್ಷರ ಮೀಡಿಯಾದ ಕೂಗು ಯಾಕಪ್ಪ ಅಂದ್ರೆ, ಪ್ರಜಾಪ್ರಭುತ್ವ ಉಳಿಸಬೇಕು. ಏನು ಈ ಬಜರಂಗ ದಳ ನಿಷೇಧ ಅಂತ ತಕ್ಷಣ ಹನುಮಾನ್ ಚಾಲೀಸ್ ಪಠಣೆ ಮಾಡುವಂತದ್ದು, ಸಿದ್ದರಾಮುಲ್ಲಾ ಖಾನ್ ಅಂತೇಳಿ ಈ ಆಳಿಸುವಂತದ್ದು, ಈ ಎಲ್ಲದಕ್ಕೂ ಸಹ ಈ ರಾಜ್ಯದ ಮತದಾರ ನಿಮಗೆ ಉತ್ತರ ಕೊಟ್ಟಿದ್ದಾನೆ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ಸಾಲದ ಹೊರೆ ಇಳಿಬೇಕು. ಈ ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳನ್ನ ಕೊಟ್ಟಿದೆ, 200 ಯೂನಿಟ್ ವಿದ್ಯುತ್ ಪ್ರತಿ ಮನೆಗೆ, 2,000 ರೂಪಾಯಿ ಪ್ರತಿ ಮನೆಯ ಒಡತಿಗೆ, ಬಸ್ ಉಚಿತ ಬಸ್ ಪ್ರಯಾಣ, ನಿರುದ್ಯೋಗ ಭತ್ತೆ, 10 ಕೆಜಿ ಅಕ್ಕಿ, ಈ ಎಲ್ಲಾ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಬೇಕು, ಜನರಿಗೆ ತಲುಪಿಸಬೇಕು, ಹಾಗೂ ಸರ್ಕಾರವನ್ನು ಬ್ಯಾಲೆನ್ಸಿಂಗ್ ಆಗಿ ತಗೊಂಡು ಹೋಗಬೇಕು ಅಂತಂದ್ರೆ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಮಾತ್ರ ಸಾಧ್ಯ. ಯಾಕಂದ್ರೆ ಸಿದ್ದರಾಮಯ್ಯನವರು ಬಹಳಷ್ಟು ಬಜೆಟ್ಗಳನ್ನ ಮಂಡಿಸಿದ್ದಾರೆ. ಈ ರಾಜ್ಯದ ನಂಬರ್ 1 ಮುಖ್ಯಮಂತ್ರಿ ಅಂತೇಳಿ 2013ರಿಂದ 2018ರವರೆಗೂ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರ ಸರ್ಕಾರದಿಂದಲೂ ಶಭಾಷ್ಗಿರಿ ಪಡ್ಕೊಂಡಿದ್ದಾರೆ. ವಿದೇಶಗಳಿಂದಲೂ ಸಹ ಏನು ಕೇಸಿವಾಲಿ ಇದರಿಂದ ಅವರಿಗೆ ಶಭಾಷ್ಗಿರಿ ಸಿಕ್ಕಿದೆ. ಇಂತಹ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮಾತ್ರ ಈ ಎಲ್ಲಾ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡ್ತಾರೆ, ಈ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ತಾರೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ, 10 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಇದರ ಮಧ್ಯೆ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ, ಬಿಬಿಎಂಪಿ ಚುನಾವಣೆ ಆಗಿಲ್ಲ, ಈ ಎಲ್ಲಾ ಚುನಾವಣೆಗಳು ಈ ವರ್ಷ ನಡೆಯೋದ್ರಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಮಾತ್ರ ಎಲ್ಲದಕ್ಕೂ ಸಹ ಒಂದು ಉತ್ತರ ಸಿಗಲಿದೆ, ಎಲ್ಲದರಲ್ಲೂ ಜಯ ಗಳಿಸಬಹುದು. ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಅಂತಂದ್ರೆ 25 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಬಲ್ಲಂತಹ ಯಾರಾದರೂ ಒಬ್ಬ ಪ್ರಬಲವಾದಂತಹ ವ್ಯಕ್ತಿ ಇದ್ರೆ ಅದು ಸಿದ್ದರಾಮಯ್ಯನವರು. ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ, ಯಾಕಂದ್ರೆ ಸಿದ್ದರಾಮಯ್ಯನವರು ಅಂಕಿಅಂಶಗಳ ಜೊತೆ ಮಾತಾಡ್ತಾರೆ, ಯಾವುದನ್ನು ಸಹ ಅತಿರೇಕವಾಗಿ ಮಾತಾಡೋದಿಲ್ಲ, ಪ್ರಜಾಪ್ರಭುತ್ವವನ್ನು ಬಿಟ್ಟು ಮಾತಾಡೋದಿಲ್ಲ, ಯಾರೆಷ್ಟೇ ಮಾಡಿದ್ರೂ ಅದು ಕರೆಕ್ಟ್ ವಾದಂತಹ ಉತ್ತರವನ್ನ ಕೊಡ್ತಾರೆ. ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿಪಾದಿಸ್ತಾ ಇದ್ದಿದ್ದು, ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯನವರಂತವರು ಪ್ರಧಾನಮಂತ್ರಿ ಆಗಬೇಕು, CM to PM ಅಂತೆ ಆಗ್ಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಪ್ರತಿಪಾದಿಸ್ತಾ ಬರ್ತಾ ಇದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ. DK ಶಿವಕುಮಾರ್ ಅವರ ಸಂಘಟನೆಯ ಚತುರತೆ ಏನಿದೆ, ಸಿದ್ದರಾಮಯ್ಯನವರು ಏನು ಅವರು ಬೀದರ್ನಿಂದ ಚಾಮರಾಜನಗರದವರೆಗೂ ಅವರ ಜನಪ್ರಿಯತೆ, ಅವರ 5 ವರ್ಷದ ಆಡಳಿತ, ಮತ್ತೆ ಸಮ್ಮಿಶ್ರ ಸರ್ಕಾರದ 1 ವರ್ಷದ ಆಡಳಿತ, ಅದಾದ ಮೇಲೆ ಭಾರತೀಯ ಜನತಾ ಪಕ್ಷದ 4 ವರ್ಷದ ಆಡಳಿತ, ಈ ಎಲ್ಲವನ್ನೂ ಸಹ ಜನ ಕಂಪೇರ್ ಮಾಡಿದ್ದಾರೆ. ಎಲ್ಲವನ್ನೂ ಕಂಪೇರ್ ಮಾಡಿ 2013ರಿಂದ 2018ರವರೆಗೆ ಏನು 5 ವರ್ಷಗಳ ಕಾಲ ಆಡಳಿತ ಕೊಟ್ಟಿದ್ರು ಅದೇ ಬೆಸ್ಟ್ ಅಂತೂ. ಅದೇ ಬೆಸ್ಟ್, ಸಿದ್ದರಾಮಯ್ಯನವರಿಗೆ ಓಟ್ ಹಾಕಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಹಿಂದ ವರ್ಗಗಳು ಈ ಬಾರಿ ಕಂಪ್ಲೀಟ್ ಆಗಿ ಮರ್ಜ್ ಆಗಿದ್ದಾವೆ. ಎಲ್ಲವೂ ಸಹ ಒಗ್ಗೂಡಿ ಇವತ್ತು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಓಟ್ ಹಾಕಿದ್ದಾರೆ. ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು,
ಮತ್ತೆ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿ ಎರಡನೇ ತಾಟೆ ಬೇಡ, ರಾಜ್ಯ ಡೆವಲಪ್ಮೆಂಟ್ ಆಗಬೇಕಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಇದು ಬಹಳಷ್ಟು ಜನರ ಕೂಗಾಗಿದೆ. ನಿಮ್ಮ ಅಕ್ಷರ ಮೀಡಿಯಾಗೆ ಬಹಳಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಮಾತ್ರ ಈ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತಾರೆ, ಈ ಆಡಳಿತವನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಅದರಿಂದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಇದು ಸತ್ಯವೂ ಕೂಡ. 2024 ಲೋಕಸಭಾ ಚುನಾವಣೆಯಲ್ಲಿ 25 ಸ್ಥಾನಗಳನ್ನು ಗಳಿಸಬೇಕು, ಎಲ್ಲ ಲೋಕಲ್ ಬಾಡಿಗಳಲ್ಲಿ ಗೆಲ್ಲಿಸಬೇಕು, ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು. ಖಂಡಿತ ಹಾಗೆ ಆಗ್ತಾರೆ. ನಿಮ್ಮ ಅಕ್ಷರ ಮೀಡಿಯಾ ಮೊದಲಿಂದ ಏನ್ ಪ್ರತಿಪಾದಿಸ್ತಾ ಬರ್ತಾ ಇದೆ ಎಲ್ಲವೂ ಆಗಿದೆ. ಈ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಸ್ನೇಹಿತರೆ, ಸೃಷ್ಟಿ ಕಲ್ಪನೆ ಎಲ್ಲದ ವಾಸ್ತವದ ವಿಚಾರಗಳನ್ನ ಮಾತ್ರ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ.